ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ ಬಗ್ಗೆ ವೈಟಿಂಗ್ ಮಾಡ್ತಾ ಇದ್ದಾರೆ, ಏನೇ ಅಪ್ಡೇಟ್ ಬಂದರೆ ಹೇಳಿ ಅಂತ. ಅದೇ ಸ್ಕಾಲರ್ಶಿಪ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೇರಿಸುದೆ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ. ಇದು ಬಂದ್ಬಿಟ್ಟು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಈ ಹಿಂದೆ ನಿಮ್ಗೆ ಗೊತ್ತಿರೋಗೆ ಅಲ್ಪಸಂಖ್ಯಾತರಿಗೆ ಕೇಂದ್ರ ಸರ್ಕಾರ ಈ ಹಿಂದೆ ವಿದ್ಯಾರ್ಥಿ ವೇತನ ನೀಡ್ತಾ ಇತ್ತು, ಅದನ್ನು ಸ್ಥಗಿತಗೊಂಡಿದ್ರು. ರಾಜ್ಯ ಸರ್ಕಾರ ಇದನ್ನು ಭರಿಸಲು ತೀರ್ಮಾನ ಮಾಡ್ತದೆ ಅಂದ್ರೆ ರಾಜ್ಯ ಸರ್ಕಾರ ಅಮೌಂಟ್ನ ಕೊಡಕ್ಕೆ ಇದನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. 6.4 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಲು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. 6.4 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ವಸತಿ ಇಲಾಖೆಗಳ ಪರಿಶೀಲನಾ ಸಭೆ ಇರುತ್ತೆ, ಅಲ್ಲಿ ಮಾತನಾಡಿದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು, ಬಜೆಟ್ನಲ್ಲಿ 60 ಕೋಟಿ ನಿಗದಿಯಾಗಿದೆ, ಇಲಾಖೆಗೆ ಲಭ್ಯ ಅನುದಾನದಲ್ಲಿ ಮರು ಹಂಚಿಕೆ ಮಾಡಿ ಹೆಚ್ಚುವರಿ 40 ಕೋಟಿಯನ್ನು ನಾವು ಭರಿಸ್ತೀವಿ. ಅಲ್ಪಸಂಖ್ಯಾತರಿಗೆ ಸವಲತ್ತು ವಿತರಿಸುವ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಕೊಡ್ತೀವಿ. ಇದಕ್ಕಾಗಿ ಮುಂದಿನ ತಿಂಗಳು ಹೆಚ್ಚು ನಾವು ಅನುದಾನವನ್ನು ಕೂಡ ಹೆಚ್ಚು ಕೊಡ್ತೀವಿ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಮಾಡ್ತೀವಿ, 1000 ಕೋಟಿಗಳ ಕ್ರಿಯೋಜನೆ ಮಾಡ್ತೀವಿ. ಅದೇ ರೀತಿ ನೆಲೆಸಿರುವ ಪ್ರದೇಶಗಳಿಗೆ ಅನುದಾನ ಹೆಚ್ಚು ಮಾಡ್ತೀವಿ. ವಿವಿಧ ವಸತಿ ಯೋಜನೆ ಅಡಿ 3 ಲಕ್ಷ ಮನೆಗಳ ನಿರ್ಮಾಣ ಮಾಡ್ತೀವಿ. 1.31 ಲಕ್ಷ ಮನೆಗಳು ನಿರ್ಮಾಣ ಆಗಿದ್ದಾವೆ. ಮುಕ್ತಾಯದ ಹಂತದಲ್ಲಿ 1.6 ಲಕ್ಷ ಮನೆಗಳು ಮಾರ್ಚ್ ಒಳಗೆ ಪೂರ್ಣ ಆಗ್ತವೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದ ಪ್ರಕಾರ ರದ್ದು ಮಾಡಿತ್ತು ಸ್ಕಾಲರ್ಶಿಪ್ನ. ಈಗ ಮತ್ತೆ ಏನಂದ್ರೆ ರಾಜ್ಯ ಸರ್ಕಾರನ ಅದನ್ನ ಅಮೌಂಟ್ನ ಬರೆಸಿ ಎಲ್ಲ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೂಡ ನೀಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.